ನನಗಿನ್ನೂ ಕೇವಲ 60 ವಯಸ್ಸು ರೀ 15 ವರ್ಷ ಶಾಸಕನಾಗಿರ್ತೀನಿ ನಸೀಬ್ನಲ್ಲಿದ್ದರೆ ಸಿಎಂ ಸ್ಥಾನ ಒಂದಿನ ಬರಬಹುದು ಮತ್ತೆ ಸಿಎಂ ಆಗೋ ಕನಸನ್ನ ಈ ಮೂಲಕ ಬಿಚ್ಚಿಟ್ಟಿದ್ದಾರೆ ಉಮೇಶ್ ಕತ್ತಿ ಐ ರಿಪೀಟ್ ನನಗಿನ್ನೂ 60 ವರ್ಷ ವಯಸ್ಸು 15 ವರ್ಷ ಶಾಸಕನಾಗಿರ್ತೀನಿ ಹಣೆಬಲ ಚೆನ್ನಾಗಿದ್ದರೆ ನಸೀಬ್ನಲ್ಲಿದ್ದರೆ ಸಿಎಂ ಸ್ಥಾನ ಒಂದಿನ ಬರಬಹುದು ಅಂತ ಹೇಳುವ ಮೂಲಕ ಮತ್ತೆ सीएम आगुव कनसन्न बिच्चिट्टिद्दारे उमेश कत्ति मत्ते अंत मत्ते सीएम अंद्रे ई मुंचे सीएम आगिद्रु अंतल्ल अवरु सीएम आगु इंगितवन्न पदे पदे व्यंगित व्यक्तपडिस्ता इद्दारे अन्नोदक्के ई सुद्दि साक्षि नसीब्नल्लिद्रे सीएम स्थान ओंदिन बरबहुदु एनु नावेन सन्यासिगळा अंत हेळ्तिर्तारल्ल एल्ल शासकरु मोदल बारी शासकनागि आय्के आदवन्न केळि सीएम आग्तीरि अंद्रे इल्ल अंतार इल्ल ए नानु याक्रे आगबारदु अन्नुव धोरणेयन्न अनुसरिस्तारे मत्ते इल्लि ओब्ब सीनियर पॉलिटिशियन जन हेतर टीवी सीरियल गृहिणीगोस्कर अंत बदल साधक महिंद साधन पाठ कलियर फ्रीडम ऐप डाउनलोड रीतिया इवे आसे सीएम स्थान अलंक योचने गता स्वतः बैले कौन बनी इन हद् वर्ष आज पर् बीजेपी नानू हद् वर्ष इन शासकन मुंदी दशरथ बरबू अब दिन बैंक सद्रामये मत डी के शिवकुमार गल सकते एक्स्ट्रा चोर मोदी अधिकार बर पक्ष बंद मेले मुख्यमंत्री स्थान बरदार हाईकमांड सूचने बंद नानी मध्यम नोड़ी बंद आम जमीन के वार बंद इशे आ कांग्रेस मदल ಎದುರಾಳಿ ಪಕ್ಷದ ಉದಾಹರಣೆಗಳನ್ನು ಬಿತ್ತರಿಸುತ್ತಾ ತಮ್ಮ ಒಂದು ಇಂಗಿತವನ್ನ ಇಲ್ಲಿ ಈ ರೀತಿ ವ್ಯಕ್ತಪಡಿಸಿದ್ದನ್ನ ಉಮೇಶ್ ಕತ್ತಿ ಅವರಿಂದ ನಾವು ಗಮನಿಸಬಹುದು ಎಸ್ ಏನು ನೆಕ್ಸ್ಟ್ ನ್ಯೂಸ್ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಸುದ್ದಿ ಇದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋವರೆಗೂ ಈ ಕೂಗು ಬರುತ್ತೆ ಈ ಭಾಗದ ಅಭಿವೃದ್ಧಿಗಾಗಿ ನನ್ನ ಕೂಗಿದೆ ಮುಂದೆಯೂ ಕೂಗಿರುತ್ತೆ ಅಂತ ಹೇಳಿ ವಿಜಯಪುರದಲ್ಲಿ ಸಚಿವ ಉಮೇಶ್ ಕತ್ತಿ ಪುನರುಚ್ಚರಿಸಿದ್ದಾರೆ ಉಮೇಶ್ ಕತ್ತಿ ಸಿಕ್ಕಾಬಟ್ಟೆ ಸದ್ದು ಮಾಡಿದ್ದ ಅಂತ ವಿಚಾರ ಇದು ಉಮೇಶ್ ಕತ್ತಿ ಅವರಿಗೆ ಸಂಬಂಧಪಟ್ಟ ಹಾಗೆ ಅಖಂಡ ಕರ್ನಾಟಕವನ್ನ ಇಬ್ಭಾಗ ಮಾಡುತ್ತಾರೆ ಅನ್ನುವ ಒಂದು ವಿವಾದಕ್ಕೆ ಕೂಡ ಇಲ್ಲಿ ಆಸ್ಪದ ಕೊಟ್ಟಿದ್ರು ಸಚಿವ ಉಮೇಶ್ ಕತ್ತಿ ಈಗ ಈ ಕೂಗು ಬಂದೇ ಬರುತ್ತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಆ ಭಾಗದ ಅಭಿವೃದ್ಧಿಗಾಗಿ ನನ್ನ ಕೂಗಿದೆ ಮುಂದೆಯೂ ಕೂಗಿದ್ದೇ ಇರುತ್ತೆ ಅಂತ ಹೇಳಿ ವಿಜಯಪುರದಲ್ಲಿ ಉಮೇಶ್ ಕತ್ತಿ ಪುನರುಚ್ಚರಿಸೋದ್ರ ಮುಖೇನ ಮತ್ತೆ ಈ ಉತ್ತರ ಕರ್ನಾಟಕ ಈ ಭಾಗ ಅಥವಾ ಕರ್ನಾಟಕ ಅಖಂಡ ಕರ್ನಾಟಕ ಈ ಭಾಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನುವ ಕೂಗಿಗೆ ಮತ್ತಷ್ಟು ಪುಷ್ಟಿಯನ್ನ ತಂದಂತೆ ಕಾಣ್ತಾ ಇದೆ 20 ವರ್ಷಗಳಿಂದ ಉತ್ತರ ಕರ್ನಾಟಕಕ್ಕಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಕೂಗು ಈ ಮೂಲಕ ಸಮರ್ಥನೆಗೊಂಡಿದೆ ಉಮೇಶ್ ಕತ್ತಿ ಅವರಿಂದ ಕಳೆದ 20 ವರ್ಷಗಳಿಂದ ಉತ್ತರ ಕರ್ನಾಟಕ ಬಗ್ಗೆ ಹೋರಾಟ ಮಾಡ್ತಾ ಬಂದಿದ್ದೀನಿ ಈ ಭಾಗದ ಅಭಿವೃದ್ಧಿ ಆದ ಅಗಲದ ಇದ್ದಾಗ ನಾನು ಕೂಗಿರು ನಿಜ ಮುಂದೂ ಸಾಯಿದ್ದೆ ಈ ಕೂಗಿರು ಅನ್ಯಾಯ ಅಲ್ಲ ನಾನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗಿರುವುದು ನಾನು ಪ್ರತ್ಯೇಕ ರಾಜ್ಯ ಮಾಡಕ್ಕೆ ಬಿಟ್ಟಿಲ್ಲ ಒಂಟಿ ಕೂಗಲು ನಾನು ಅನಿಸ್ತದೆ ನಾನು 9 ಬಾರಿ ಎಂಎಲ್ಎ ಹಾಗಾಗಿ ಈ ಭಾಗದ ತೊಂದರೆ ಅದಕ್ಕೆಲ್ಲ ಜನ ಸ್ಪಂದಿಸಬೇಕಂತ ಆಸೆ ಇದೆ ಅವ್ರು ಸ್ಪಂದಿಸಿದ್ರೆ ಅಷ್ಟೇ ಸ್ಪಂದಿಸಿದ್ರು ಅಷ್ಟೇ ಎಲ್ಲರೂ ಅದಾರ್ರಿ ಬಟ್ ಬಾಯಿ ಬಿಡಾಗ್ತಾ ಇರಲ್ಲ ಹುಬ್ಬಳ್ಳಿ ಶಾಸಕರಾಗಬೇಕು ಟಿಕೆಟ್ ತಗೋಬೇಕು ಎಲ್ಲರೂ ಯಾವುದು ತಗೋಬೇಕಾಗಿಲ್ಲ ನಾನು ಬಿಜೆಪಿ ಇದ್ದೀನಿ ಇನ್ನೂ 15 ವರ್ಷ ಬಿಜೆಪಿ ಶಾಸಕನಾಗಿರ್ತೀನಿ ಈ ಭಾಗದಲ್ಲಿ ತೊಂದರೆ ಆದಾಗ ನಾನು ಕೂಗಿರೋದೇನೆ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ